हेलो गाइस वेलकम बैक टू माय क्लास। सो इवत्तिन क्लास नल्ली नानु एडवर्ब्स टॉपिक ना स्टार्ट माड्ता इदीनी। बेसिक्स इंद हेळ्कोड्ता इदीनी एडवर्ब्स अंद्रे एनु, एडजेक्टिव गु एडवर्ब गु एन डिफरेंस, सेंटेंस नल्ली याव तर डिफरेंशिएट माडबेकु, यावदन्न एल्लि हाकबेकु, एल्लि याव वर्ड आदमेले बरुत्ते अन्नोदन्न हेळ्कोड्ता इदीनी। एंड एडवर्ब्स ना टाइप्स हेळ्ता इदीनी, तुंबा एग्जांपल्स कूड कोड्ता इदीनी सेंटेंस नल्ली। सो ई वीडियो तुंबा इंपार्टेंट, एडवर्ब्स बग्गे पूर्तियागि कलियबेकंद्रे ई वीडियो एंड इदर मुंदे बरो क्लासस् गळन्न कूड नोडि, आवाग निमगे कंप्लीट आगि अर्थ आगुत्ते, ಏನು ಡೌಟ್ಸ್ ಇರಲ್ಲ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಅಡ್ಜೆಕ್ಟಿವ್ ಅಡ್ವರ್ಬ್ಗೂ ಫಸ್ಟ್ ಡಿಫರೆನ್ಸ್ ನೋಡಿ ಇಲ್ಲಿ. ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ನೌನ್ಸ್ ಅಂಡ್ ಪ್ರೊನೌನ್ಸ್. ಅಡ್ಜೆಕ್ಟಿವ್ಸ್ ಮೇಲೆ ನಾನು ತುಂಬ ಕ್ಲಾಸಸ್ ಆಲ್ರೆಡಿ ಹಿಂದೆ ಮಾಡಿದ್ದೀನಿ. ಅಡ್ಜೆಕ್ಟಿವ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಹಳೆ ಕ್ಲಾಸಸ್ ನೋಡಿ, ಕೆಳಗಡೆ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲೆಲ್ಲ ನಿಮಗೆ ವೀಡಿಯೋಸ್ ಸಿಗುತ್ತೆ. ಸೊ ಅಡ್ಜೆಕ್ಟಿವ್ಸ್ ನೌನ್ ಅಂಡ್ ಪ್ರೊನೌನ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ, ಅವು ಹೇಗಿದ್ದಾವೆ ಅಂತ ಹೇಳೋದು ಅಡ್ಜೆಕ್ಟಿವ್ಸ್. ನೋಡಿ ಇಲ್ಲಿ, ಯು ಆರ್ ಸ್ಮಾರ್ಟ್, ನೀನು ಹೇಗಿದೆಯಾ, ಸ್ಮಾರ್ಟ್ ಇಂಟೆಲಿಜೆಂಟ್. ಸೊ ಇಲ್ಲಿ ನಾನು ಯು ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ, ದೇ ಆರ್ ಅ ಪೂರ್ ಫ್ಯಾಮಿಲಿ, ಅವರದು ಬಡ ಕುಟುಂಬ. ಇಲ್ಲಿ ನೋಡಿ, ಪೂರ್ ಅನ್ನೋದು ಫ್ಯಾಮಿಲಿ ಹಿಂದೆ ಬಂತು, ಪೂರ್ ಫ್ಯಾಮಿಲಿ. ಇಲ್ಲಿ ಫ್ಯಾಮಿಲಿ ಹೇಗಿದೆ ಅಂತ ಹೇಳ್ತಾ ಇದೆ. ಯು ಮೇ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ, ಎಂಥ ಐಡಿಯಾ ಕೊಡು, ಇಂಟ್ರೆಸ್ಟಿಂಗ್ ಐಡಿಯಾ ಕೊಡು. ಸೊ ಇಲ್ಲಿ ಸ್ಮಾರ್ಟ್, ಪೂರ್, ಇಂಟ್ರೆಸ್ಟಿಂಗ್ ಅನ್ನೋದು ಅಡ್ಜೆಕ್ಟಿವ್ಸ್. ಅಡ್ವರ್ಬ್ಸ್ ಡಿಸ್ಕ್ರೈಬ್ ವರ್ಬ್ಸ್. ಸೊ ಅಡ್ವರ್ಬ್ಸ್ ವರ್ಬ್ಸ್ನ ಡಿಸ್ಕ್ರೈಬ್ ಮಾಡುವಂತಹ ಪದಗಳು. ವರ್ಬ್ ಅಂದರೆ ಕ್ರಿಯೆಯನ್ನು ಹೇಳೋ ಪದಗಳು. ಸೊ ಆ ಕೆಲಸ ಹೇಗೆ ನಡೀತಿದೆ, ಹೇಗೆ ನಡೆಯುತ್ತೆ ಅಂತ ಹೇಳೋ ವರ್ಡ್ಸ್ಗಳನ್ನೇ ಅಡ್ವರ್ಬ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹಿ ಆನ್ಸರ್ಡ್ ಸ್ಮಾರ್ಟ್ಲಿ, ಅವನು ಸ್ಮಾರ್ಟಾಗಿ ಆನ್ಸರ್ ಮಾಡ್ದ, ಅಂದರೆ ಇಂಟೆಲಿಜೆಂಟಾಗಿ ಆನ್ಸರ್ ಮಾಡ್ದ. ಆನ್ಸರ್ಡ್ ಅನ್ನೋದು ಇಲ್ಲಿ ವರ್ಬ್, ಸ್ಮಾರ್ಟ್ಲಿ ಅನ್ನೋದು ಅಡ್ವರ್ಬ್. ತುಂಬ ಸರಿ ಥರ ವರ್ಬ್ ಆದಮೇಲೇ ಅಡ್ವರ್ಬ್ ಬರುತ್ತೆ, ಯಾಕೆಂದರೆ ಆ ವರ್ಬ್ನ ಅದು ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ, ಹೇಗೆ ನಡೀತು ಕೆಲಸ ಅನ್ನೋದು. ಯು ಡಿಡ್ ದಟ್ ವೆರಿ ವೆಲ್, ಇಲ್ಲಿ ವೆಲ್ ಅನ್ನೋದು ಅಡ್ವರ್ಬ್, ನೀನು ಅದನ್ನು ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ. ಗುಡ್ ಅಂತ ಹೇಳಲ್ಲ, ಗುಡ್ ಅನ್ನೋದು ಅಡ್ಜೆಕ್ಟಿವ್, ವೆಲ್ ಅನ್ನೋದು ಅಡ್ವರ್ಬ್. ಒಂದು ಕೆಲಸ ಚೆನ್ನಾಗಿ ನಡೆದಿದೆ ಅಂದರೆ ವೆಲ್ ಅನ್ನೋ ವರ್ಡ್ ಯೂಸ್ ಮಾಡಿ ಹೇಳಬೇಕು. ಹಿ ವಾಸ್ ಲಿಸ್ನಿಂಗ್ ಕ್ವಾಯಟ್ಲಿ, ಅವನು ತುಂಬ ಕ್ವಾಯಟಾಗಿ ಕೇಳಿಸ್ಕೊಳ್ತಾ ಇದ್ದ. ಸೊ ಈ ಥರ ತುಂಬ ಅಡ್ವರ್ಬ್ಗಳು ಎಲ್ ವೈ ಸ್ಪೆಲ್ಲಿಂಗಿಂದ ಎಂಡ್ ಆಗುತ್ತೆ, ಕೆಲವು ಅಡ್ವರ್ಬ್ಗಳದ್ದು ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಆ್ಯಂಡ್ ತುಂಬ ಅಡ್ವರ್ಬ್ಗಳದ್ದು ಸ್ಪೆಲ್ಲಿಂಗ್ ಎಲ್ ವೈ ಇಂದ ಎಂಡ್ ಆಗಿರುತ್ತೆ, ಅಂಥ ಅಡ್ವರ್ಬ್ಗಳು ಕೆಲಸ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಹೇಳುತ್ತೆ. ಅಂಥ ಅಡ್ವರ್ಬ್ಗಳನ್ನ ಕ್ರಿಯೇಟ್ ಮಾಡೋದು ತುಂಬ ಈಸಿ, ಅಡ್ಜೆಕ್ಟಿವ್ಗೆ ಎಲ್ ವೈ ಸೇರಿಸ್ಬೇಕಷ್ಟೇ. ಇಲ್ಲಿ ನೋಡಿ, ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್, ಕ್ವಿಕ್ಲಿ ಅನ್ನೋದು ಅಡ್ವರ್ಬ್, ಸ್ಲೋ ಸ್ಲೋಲಿ, ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ಲಿ, ಬ್ಯೂಟಿಫುಲ್ ಬ್ಯೂಟಿಫುಲ್ಲಿ. ಆ್ಯಂಡ್ ಸ್ಪೆಲ್ಲಿಂಗ್ ನೋಡಿ ಅಲ್ಲಿ, ಈಸಿ ಈಸಿಲಿ. ಇದೇ ಥರ ಅಡ್ಜೆಕ್ಟಿವ್ಗೆ ನೀವು ಎಲ್ ವೈ ಸೇರಿಸೋದ್ರಿಂದ ಅದು ಅಡ್ವರ್ಬ್ ಆಗುತ್ತೆ. ರೈಟ್, ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ಬಟ್ 99% ಅಡ್ಜೆಕ್ಟಿವ್ಸ್ಗೆ ನೀವು ಎಲ್ ವೈ ಸೇರಿಸೋದ್ರಿಂದ ಅಡ್ವರ್ಬ್ ಆಗುತ್ತೆ. ಆ್ಯಂಡ್ ಈಗ ನೋಡಿ, ಈ ಅಡ್ಜೆಕ್ಟಿವ್ ಅಡ್ವರ್ಬ್ನ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡುವಾಗ ಎಲ್ಲಿ ಪೊಸಿಷನ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಡ್ವರ್ಬ್ ಯಾವಾಗಲೂ ಕೂಡ ಎಂಡ್ನಲ್ಲಿ ಹಾಕ್ತೀವಿ, ಅಂದರೆ ವರ್ಬ್ ಆದಮೇಲೆ ಸೆಂಟೆನ್ಸ್ನ ಎಂಡ್ನಲ್ಲೇ ನಿಮಗೆ ಕಾಣುತ್ತೆ. ಈ ಒಂದು ವಿಷಯ ತಲೆ ಒಳಗಡೆ ಇಟ್ಕೊಳ್ಳಿ. ರೈಟ್, ಇಲ್ಲಿ ಎಕ್ಸಾಂಪಲ್ ನೋಡಿ, ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ಯಾವ ಪೊಸಿಷನಲ್ಲಿ ಕಾಣಿಸುತ್ತೆ ನಿಮಗೆ? ವಿಲ್ ಹ್ಯಾವ್ ಅ ಕ್ವಿಕ್ ಬ್ರೇಕ್. ಇಲ್ಲಿ ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್, ಯಾಕೆಂದರೆ ನೌನ್ ಹಿಂದೆ ಬಂದಿದೆ, ಬ್ರೇಕ್ ಅನ್ನೋದು ಇಲ್ಲಿ ನೌನ್, ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್. ನಾವು ಒಂದು ಕ್ವಿಕ್ ಬ್ರೇಕ್ ತಗೊಳ್ಳೋಣ, ಅಂದರೆ ಸ್ಮಾಲ್ ಬ್ರೇಕ್, ಬೇಗ ಹೋಗಿ ಬಂದ್ಬಿಡೋದು, ತುಂಬ ಶಾರ್ಟ್ ಬ್ರೇಕ್ನ ಈ ಥರನೂ ಕರಿತು ಕ್ವಿಕ್ ಬ್ರೇಕ್ ಅಂತ. ರೈಟ್, ಈಗ ನೋಡಿ, ಕ್ವಿಕ್ಲಿ ಅನ್ನೋದು ಅಡ್ವರ್ಬ್ ಅಲ್ವಾ, ಅದನ್ನು ಈ ಥರ ಯೂಸ್ ಮಾಡ್ಕೋಬೇಕು, ಕಮ್ ಹಿಯರ್ ಕ್ವಿಕ್ಲಿ. ಸೊ ಕಮ್ ಅನ್ನೋದು ವರ್ಬ್, ಅದಾದ ಮೇಲೆ ಕ್ವಿಕ್ಲಿ ಅಂತ ಬರ್ತಾ ಇದೆ. ರೈಟ್, ಸೊ ವರ್ಬ್ ಆದಮೇಲೇ ಅಡ್ವರ್ಬ್ನ ಹಾಕಬೇಕು. ಹಾಂ, ಹಿಯರ್ ಹಾಕಬೇಕಾಗಿದೆ, ಅಲ್ಲಿ ಎಲ್ಲಿಗೆ ಬರಬೇಕಂತ ಹೇಳಬೇಕಲ್ವಾ, ಕ್ವಿಕ್ಲಿ ಅಂದರೆ ಬೇಗ. ರೈಟ್, ಕಮ್ ಹಿಯರ್ ಕ್ವಿಕ್ ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್. ಯು ಆರ್ ವೆರಿ ಸ್ಲೋ, ನೀನು ತುಂಬ ಸ್ಲೋ, ನೀನು ಹೇಗಿದೆಯಾ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಲೋ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್, ಸೊ ಯುನ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಲ್ವಾ. ಸೊ ಅಡ್ಜೆಕ್ಟಿವ್ನ ನಾವು ಎಲ್ಲೆಲ್ಲಿ ಹಾಕ್ತೀವಿ ನಿಮಗೆ ಗೊತ್ತಿದೆಯಲ್ಲ, ಅಡ್ಜೆಕ್ಟಿವ್ ಕ್ಲಾಸ್ ನೋಡಿದ್ರಲ್ಲ, ಬಿ ಫಾರ್ಮ್ ಆದಮೇಲಾದರೂ ಹಾಕ್ತೀವಿ, ಆರ್ ನೌನ್ ಹಿಂದೆನಾದರೂ ಹಾಕ್ತೀವಿ, ಅದು ಅಡ್ಜೆಕ್ಟಿವ್ನ ಪೊಸಿಷನ್. ರೈಟ್, ಈಗ ನೋಡಿ, ಸ್ಲೋಲಿ ಅನ್ನೋದು ಈ ಥರ ಯೂಸ್ ಮಾಡ್ಕೊಳ್ತೀನಿ ನಾನು. ವೈ ಆರ್ ಯು ವಾಕಿಂಗ್ ಸ್ಲೋಲಿ, ಯಾಕೆ ನೀನು ಸ್ಲೋ ಆಗಿ ನಡೀತಾ ಇದೆಯಾ, ವಾಕಿಂಗ್ ಆದಮೇಲೆ ಬಂತು ನೋಡಿ ಇಲ್ಲಿ. ರೈಟ್, ವರ್ಬ್ ಆದಮೇಲೇ ಅಡ್ವರ್ಬ್ ಬರುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ, ಇವತ್ತು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ, ಮುಂದಿನ ಕ್ಲಾಸ್ನಲ್ಲಿ ನೀವೇ ಪ್ರಾಪರ್ ಆಗಿ ಯೂಸ್ ಮಾಡೋ ಥರ ನಾನು ಹೇಳ್ಕೊಡ್ತೀನಿ. ರೈಟ್, ಇವಾಗ ನಿಮ್ಗೆ ಜಸ್ಟ್ ಓವರ್ ವ್ಯೂ ಐಡಿಯಾ ಕೊಡ್ತಾ ಇದ್ದೀನಿ ಯಾವ ಥರ ಯೂಸ್ ಆಗುತ್ತೆ ಅವು ಅಂತ. ಹೀ ಗೇವ್ ಮಿ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ, ಎಂಥ ಐಡಿಯಾ, ಇಂಟ್ರೆಸ್ಟಿಂಗ್ ಐಡಿಯಾ, ಅಡ್ಜೆಕ್ಟಿವ್. ಹೀ ಟಾಕ್ಡ್
ವೆರಿ ಇಂಟ್ರೆಸ್ಟಿಂಗ್ಲಿ ಅಬೌಟ್ ಹಿಸ್ ಜಾಬ್. ನೋಡಿ, ಟಾಕ್ಡ್ ವೆರಿ ಇಂಟ್ರೆಸ್ಟಿಂಗ್ಲಿ, ಟಾಕ್ಡ್ ಆದ್ಮೇಲೆ ಬಂತಲ್ವ ಇಂಟ್ರೆಸ್ಟಿಂಗ್ಲಿ ಅನ್ನೋದು, ಸೊ ಅಡ್ವರ್ಬ್ ಆ ಥರ ಯೂಸ್ ಆಗುತ್ತೆ. ಇಲ್ಲಿ ಸೆಂಟೆನ್ಸ್ನ ಎಂಡ್ನಲ್ಲಿ ಬರಬೇಕು ಅಂತ ಹೇಳಿದ್ರಲ್ವಾ, ಹಿ ಟಾಕ್ಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಅಷ್ಟೇ ತೊಗೊಂಡ್ರೆ ಅದು ಅದನ್ನು ನಾವು ಕ್ಲಾಸ್ ಅಂತ ಕರಿತೀವಿ. ಕ್ಲಾಸ್ ಅಂದ್ರೇನು, ಮಿನಿಮಮ್ ಒಂದು ಸಬ್ಜೆಕ್ಟ್ ವರ್ಬ್ ಇರಬೇಕು, ರೈಟ್? ಹಿ ಟಾಕ್ಡ್ ಅಂತ ಹೇಳಿದ್ರು ಕಂಪ್ಲೀಟ್ ಆಯ್ತಲ್ವಾ ಸೆಂಟೆನ್ಸ್. ಎಸ್, ಹಿ ಟಾಕ್ಡ್. ಹೇಗೆ ಟಾಕ್ ಮಾಡ್ದ? ವೆರಿ ಇಂಟ್ರೆಸ್ಟಿಂಗ್ಲಿ. ಸೊ ಸೆಂಟೆನ್ಸ್ ಎಂಡ್ನಲ್ಲಿ ಬಂದಂಗೆ ಆಯ್ತಲ್ವಾ, ಯಾವುದ್ರ ಬಗ್ಗೆ ಅಂತ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ರೈಟ್? ಆರ್ ಈ ಥರನೂ ಹೇಳ್ಬೋದು, ಹಿ ಟಾಕ್ಡ್ ಅಬೌಟ್ ಹಿಸ್ ಜಾಬ್ ಇಂಟ್ರೆಸ್ಟಿಂಗ್ಲಿ. ನೋಡಿ, ಆಗ ಸೆಂಟೆನ್ಸ್ನ ಎಂಡ್ನಲ್ಲಿ ಬಂತಲ್ವಾ, ಸೊ ಅಡ್ವರ್ಬ್ ಯಾವಾಗಲೂ ಎಂಡ್ನಲ್ಲೇ ಇರುತ್ತೆ. ಈ ಥರ ಶಿ ವಾಸ್ ವೇರಿಂಗ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್, ಇದು ಅಡ್ಜೆಕ್ಟಿವ್ ಗೊತ್ತಾಯ್ತು. ಯು ಆರ್ ಡೆಕೋರೇಟೆಡ್ ದ ಹೌಸ್ ಬ್ಯೂಟಿಫುಲಿ, ಡೆಕೋರೇಟೆಡ್ ದ ಹೌಸ್ ಬ್ಯೂಟಿಫುಲಿ, ವರ್ಬ್ ಆಬ್ಜೆಕ್ಟ್ ಆದಮೇಲೆ ಅಡ್ವರ್ಬ್ ಆಗ್ತಾ ಇದ್ದೀವಿ. ಯಾಕೆಂದರೆ ಏನನ್ನು ಡೆಕೋರೇಟ್ ಮಾಡಿದ್ದೀರಾ ಅಂತಲೂ ಹೇಳಬೇಕಲ್ವಾ, ಹೌಸ್ನ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದೀರಾ. ಇಲ್ಲಿ ನೀವು ಈ ಥರ ಹೇಳಕ್ಕೆ ಬರಲ್ಲ, ಯು ಹ್ಯಾವ್ ಡೆಕೋರೇಟೆಡ್ ದಿ ಹೌಸ್ ಬ್ಯೂಟಿಫುಲ್ ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಯಾವಾಗಲೂ ನೌನ್ನ ಹಿಂದೆ ಇರುತ್ತೆ, ರೈಟ್? ಆ್ಯಂಡ್ ಈ ಥರನೂ ಹೇಳೋದು ಕೇಳಿಸ್ಕೊಂಡಿರ್ತಿರಲ್ಲ, ಯು ಹ್ಯಾವ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಯುವರ್ ಹೌಸ್, ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಈ ಥರ ಹೇಳಬಾರ್ದ? ಎಸ್, ಅದು ಕೂಡ ಕರೆಕ್ಟ್. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ನ ಡಿಸ್ಕಸ್ ಮಾಡ್ತೀನಿ, ನಿಮಗೆ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಫಾಲೋ ಮಾಡಿ ಇವತ್ತು ಹೇಳ್ತಾ ಇರೋದು. ಡೋಂಟ್ ಲುಕ್ ಫಾರ್ ಎನ್ ಈಸಿ ಜಾಬ್, ಈಸಿ ಜಾಬ್ ಹುಡುಕಬೇಡ. ಹೀ ಕ್ಯಾನ್ ಡೂ ಇಟ್ ಈಸಿಲಿ, ವರ್ಬ್ ಆಬ್ಜೆಕ್ಟ್ ಅಡ್ವರ್ಬ್. ಸೊ ನೋಡಿ, ಅಡ್ಜೆಕ್ಟಿವ್ ಅಡ್ವರ್ಬ್ ಯಾವ ಥರ ಸೆಂಟೆನ್ಸ್ನಲ್ಲಿ ಪೊಸಿಷನ್ ಆಗ್ತಾ ಇದೆ ಅಂತ ಇನ್ನಷ್ಟು ನೋಡಿ. ಇಲ್ಲಿ ಹೀ ಸ್ಪೀಕ್ಸ್ ಪರ್ಫೆಕ್ಟ್ ಇಂಗ್ಲಿಷ್. ಎಂಥ ಇಂಗ್ಲಿಷ್? ಪರ್ಫೆಕ್ಟ್ ಇಂಗ್ಲಿಷ್, ಅಡ್ಜೆಕ್ಟಿವ್ ಬಂತು. ಹೀ ಸ್ಪೀಕ್ಸ್ ಇನ್ ಇಂಗ್ಲಿಷ್ ಪರ್ಫೆಕ್ಟ್ಲಿ, ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡ್ತಾನೆ. ಇಲ್ಲಿ ಅವನು ಪರ್ಫೆಕ್ಟ್ ಇಂಗ್ಲಿಷ್ ಮಾತಾಡ್ತಾನೆ, ಇಲ್ಲಿ ಅವನು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡ್ತಾನೆ. ಸೊ ಈ ಥರ ಕನ್ನಡದಲ್ಲಿ ಆಗಿ, ಆ ರೀತಿಯಾಗಿ, ಈ ರೀತಿ ಆಗಿ, ಆಗಿ ಅಂತ ಬರೋ ಕಡೆ ಎಲ್ಲ ಈ ಥರ ಎಲ್ ವೈ ಅಡ್ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಈ ಒಂದು ಪಾಯಿಂಟ್ನ ಎಲ್ಲಾದರೂ ಬುಕ್ನಲ್ಲಿ ಬರೆದಿಟ್ಕೊಳ್ಳಿ, ರೈಟ್? ಹ್ಯಾಸ್ ಹಿ ಗಾಟ್ ಎನಿ ಬ್ಯಾಡ್ ಹ್ಯಾಬಿಟ್ಸ್? ಅವನಿಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ? ಬ್ಯಾಡ್, ಅಡ್ಜೆಕ್ಟಿವ್. ಐ ಸಿಂಗ್ ವೆರಿ ಬ್ಯಾಡ್ಲಿ, ನನ್ನ ಹತ್ರ ಹಾಡಿಸ್ಬೇಡ, ನಾನು ತುಂಬ ಕೆಟ್ಟದಾಗಿ ಹಾಡ್ತೀನಿ. ಕೆಟ್ಟದಾಗಿ, ಬ್ಯಾಡ್ಲಿ. ಸೊ ಇಲ್ಲಿ ವೇರಿ ಅನ್ನೋದು ಎಂಥ ವರ್ಡ್? ಮುಂದಿನ ಕ್ಲಾಸ್ ನೋಡ್ತಾ ರೀ, ಅದ್ರ ಬಗ್ಗೆನೂ ನಾನು ಹೇಳ್ಕೊಡ್ತೀನಿ. ಐ ಫೀಲ್ ಹ್ಯಾಪಿ ಟುಡೇ. ಹಾಂ, ಅಡ್ಜೆಕ್ಟಿವ್ಸ್ ಫೀಲ್, ಸೀಮ್, ಲುಕ್, ಬಿಕಮ್, ಇವುಗಳ ಮುಂದೇನೂ ಕೂಡ ನಾವು ಅಡ್ಜೆಕ್ಟಿವ್ನ ಹಾಕ್ತೀವಿ. ಹಳೆ ಕ್ಲಾಸ್ಗಳಲ್ಲಿ ತುಂಬ ಸರಿ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ನನಗೆ ಹೇಗೆ ಅನ್ನಿಸ್ತಾ ಇದೆ, ತುಂಬ ಹ್ಯಾಪಿ ಅನ್ನಿಸ್ತೆ, ಐ ಆಮ್ ಫೀಲಿಂಗ್ ಹ್ಯಾಪಿ ಅಂತೀವಲ್ವ, ಅದು. ಹಿ ಆಲ್ವೇಸ್ ವರ್ಕ್ಸ್ ಹ್ಯಾಪಿಲಿ, ಅವನು ಯಾವಾಗಲೂ ಸಂತೋಷದಿಂದ, ಸಂತೋಷವಾಗಿ ಕೆಲಸ ಮಾಡ್ತಾನೆ. ನೋಬಡಿ ಲೈಕ್ಸ್ ಟು ಸಿ ಆಂಗ್ರಿ ಫೇಸಸ್. ವೈ ಆರ್ ಯು ಲುಕಿಂಗ್ ಅಟ್ ಮೀ ಆಂಗ್ರಿಲಿ, ನಾನು ಯಾಕೆ ಸಿಟ್ಟಿನಿಂದ ನೋಡ್ತಾ ಇದೆಯಾ, ಸಿಟ್ಟಾಗಿ ನೋಡ್ತಿದ್ಯಾ? ಯು ಹ್ಯಾವ್ ಗಾಟ್ ವೆರಿ ಸ್ಟ್ರಾಂಗ್ ಹ್ಯಾಂಡ್ಸ್, ನಿಂದು ತುಂಬ ಸ್ಟ್ರಾಂಗ್ ಹ್ಯಾಂಡ್ಸ್. ಹೋಲ್ಡ್ ಇಟ್ ಸ್ಟ್ರಾಂಗ್ಲಿ, ಸ್ಟ್ರಾಂಗ್ ಆಗಿ ಇಟ್ಕೋ, ಬಿಡಬೇಡ ಅಂತಿರಲ್ಲ. ಸೊ ಈ ಎಕ್ಸಾಂಪಲ್ಸಿಂದ ನಿಮ್ಗೆ ಏನು ಗೊತ್ತಾಯಿತು, ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡುತ್ತೆ, ರೈಟ್? ಅದು ಯಾವಾಗಲೂ ನೌನ್ನ ಹಿಂದೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಪರ್ಫೆಕ್ಟ್ ಇಂಗ್ಲಿಷ್, ಆ್ಯಂಗ್ರಿ ಫೇಸಸ್, ಸ್ಟ್ರಾಂಗ್ ಹ್ಯಾಂಡ್ಸ್, ಅಥವಾ ಬಿ ಫಾರ್ಮ್ ಆದ್ಮೇಲೆ ಬರುತ್ತೆ. ಯು ಆರ್ ವೆರಿ ಸ್ಮಾರ್ಟ್, ಶೀ ಈಸ್ ಟೈರ್ಡ್, ದಿಸ್ ಬುಕ್ ಈಸ್ ಇಂಟ್ರೆಸ್ಟಿಂಗ್, ರೈಟ್? ಅಡ್ವರ್ಬ್ ಯಾವಾಗಲೂ ಸೆಂಟೆನ್ಸ್ನ ಎಂಡ್ ಪೊಸಿಷನಲ್ಲಿ ಕಾಣಿಸುತ್ತೆ, ತುಂಬ ಸರಿ ವರ್ಬ್ ಆದಮೇಲೆ ಕಾಣಿಸುತ್ತೆ. ಹೀ ಸ್ಪೀಕ್ಸ್ ಇನ್ ಇಂಗ್ಲಿಷ್ ಪರ್ಫೆಕ್ಟ್ಲಿ, ಹೀ ವರ್ಕ್ಸ್ ಹ್ಯಾಪಿಲಿ, ಹೋಲ್ಡ್ ಇಟ್ ಸ್ಟ್ರಾಂಗ್ಲಿ, ರೈಟ್? ಸೊ ಈ ಥರ ತುಂಬ ಅಡ್ವರ್ಬ್ಗಳು ಎಲ್ ವೈ ಇಂದ ಎಂಡ್ ಆಗುತ್ತೆ, ಅವುಗಳ ನಾವು ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಮ್ಯಾನರ್ ಅಂದರೆ ಏನು, ಯಾವ ರೀತಿಯಾಗಿ ಆ್ಯಕ್ಷನ್ಗಳು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ಈ ಅಡ್ವರ್ಬ್ಗಳು ಹೇಳುತ್ತೆ. ಸೊ ಅಡ್ವರ್ಬ್ಸ್ ಆಫ್ ಮ್ಯಾನರ್ ಸೇ ಹೌ ಸಮ್ಥಿಂಗ್ ಹ್ಯಾಪನ್ಸ್ ಆರ್ ಹೌ ಸಮ್ಥಿಂಗ್ ಈಸ್ ಡನ್. ಹೌ ಅಂದ್ರೇನು, ಹೇಗೆ ಹೇಗೆ ನಡೆಯುತ್ತೆ ಕೆಲಸಗಳು, ಕ್ವಿಕ್ ಆಗಿ, ಸ್ಲೋ ಆಗಿ, ಇಂಟ್ರೆಸ್ಟಿಂಗ್ ಆಗಿ, ಬ್ಯೂಟಿಫುಲ್ ಆಗಿ, ಈಸಿಯಾಗಿ, ಪರ್ಫೆಕ್ಟ್ ಆಗಿ, ಈ ಥರ ಹೇಳೋ ವರ್ಡ್ಗಳಿಗೆ ನಾವು ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಅಂದರೆ ಮ್ಯಾನರ್ನ ಹೇಳೋ ಅಂಥ ಅಡ್ವರ್ಬ್ಗಳು ಇವೆಲ್ಲ. ಆ್ಯಂಡ್ ತುಂಬ ಸರಿ ಎಲ್ ವೈ ಸ್ಪೆಲ್ಲಿಂಗಿಂದನೇ ಎಂಡ್ ಆಗಿರುತ್ತೆ. ಇದೊಂದೇ ಟೈಪಾ? ಇಲ್ಲಿ ನೋಡಿ ಎಷ್ಟು ಟೈಪ್ಸ್ ಇದೆ ಅಂತ ನಾನು ಹೇಳ್ತಾನೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ತಿದ್ದೇನು ಅಡ್ವರ್ಬ್ಸ್ ಆಫ್ ಮ್ಯಾನರ್. ಅವು ಏನು ಹೇಳುತ್ತೆ? ಹೌ ಥಿಂಗ್ಸ್ ಆರ್ ಡನ್. ಅಡ್ವರ್ಬ್ಸ್ ಆಫ್ ಪ್ಲೇಸ್ ಕೂಡ ಇದೆ, ಕೆಲಸ ಎಲ್ಲಿ ನಡೆಯುತ್ತೆ ಅಂತ ಹೇಳೋ ಅಡ್ವರ್ಬ್ಗಳು. ಅಡ್ವರ್ಬ್ಸ್ ಆಫ್ ಟೈಮ್, ಕೆಲಸ ಯಾವಾಗ ನಡೆಯುತ್ತೆ. ಅಡ್ವರ್ಬ್ಸ್ ಆಫ್ ಡಿಗ್ರಿ, ಅಂದರೆ ಎಷ್ಟು ಮಟ್ಟದಲ್ಲಿ
ಕಡಿಮೆನಾ ಜಾಸ್ತಿನಾ ಹೆಚ್ಚು ಕಡಿಮೆ ಈ ವಿಷಯನ ಹೇಳುವಂತ ವರ್ಡ್ಗಳಿಗೆ ನಾವು ಅಡ್ವರ್ಬ್ಸ್ ಆಫ್ ಡಿಗ್ರಿ ಅಂತೀವಿ. ಎಷ್ಟು ಡಿಗ್ರಿಯಲ್ಲಿ? ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಾರಿ ಈಗೊಮ್ಮೆ. ಈಗ ನೋಡಿ, ಅಡ್ವರ್ಬ್ಸ್ ಆಫ್ ಮ್ಯಾನರ್ಗೆ ಎಕ್ಸಾಂಪಲ್ ಇವತ್ತು ಕಲ್ತಿದ್ದೀವಿ ನಾವು. ಪ್ಲೀಸ್ ಸ್ಪೀಕ್ ಸ್ಲೋಲಿ, ಸ್ಲೋ ಆಗಿ ಮಾತಾಡಿ, ನಿಧಾನವಾಗಿ ಮಾತಾಡಿ. ಎವ್ರಿಬಡಿ ಈಸ್ ಔಟ್ಸೈಡ್, ಸೊ ಔಟ್ಸೈಡ್ ಅನ್ನೋದು ಇಲ್ಲಿ ಪ್ಲೇಸ್ನ ಹೇಳ್ತಾ ಇರೋವಂಥ ಅಡ್ವರ್ಬ್. ಎಲ್ಲಿದ್ದಾರೆ? ಔಟ್ಸೈಡ್. ಅದೇ ಥರ ಔಟ್ಸೈಡ್, ಇನ್ಸೈಡ್, ಇನ್, ಔಟ್, ಅಬೋವ್, ಬಿಲೋ, ಇವೆಲ್ಲ ಪ್ಲೇಸ್ನ ಹೇಳ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ನ ಹೇಳೋ ಅಡ್ವರ್ಬ್ ನೋಡಿ ಇಲ್ಲಿ, ಐ ಟಾಕ್ ಟು ಯು ಲೇಟರ್. ಕೆಲಸ ಯಾವಾಗ ನಡೆಯುತ್ತೆ? ಲೇಟರ್, ಆಮೇಲೆ ನಡೆಯುತ್ತೆ. ಸೊ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಎಲ್ಲದಕ್ಕೂ. ಈ ಥರ ತುಂಬ ಪದಗಳು ಟೈಮ್ನ ಹೇಳುತ್ತೆ. ಎಸ್ಟರ್ಡೇ, ಟುಮಾರೋ, ಡೇ ಆಫ್ಟರ್ ಟುಮಾರೋ, ಇವೆಲ್ಲನೂ ಟೈಮ್ನೇ ಹೇಳ್ತಾ ಇದೆ ಅಲ್ವಾ? ಸೊ ಇವೆಲ್ಲ ಟೈಮ್ ಹೇಳುವಂಥ ಅಡ್ವರ್ಬ್ಗಳು. ಹೀ ಟಾಕ್ಸ್ ಅಲಾಟ್, ಅವನು ತುಂಬ ಮಾತಾಡ್ತಾನೆ. ಅಲಾಟ್ ಅನ್ನೋದು ಎಷ್ಟು ಅಂತ ಹೇಳ್ತಾ ಇದೆ. ಹೀ ಟಾಕ್ಸ್ ಲೆಸ್, ಅವನು ಕಡಿಮೆ ಮಾತಾಡ್ತಾನೆ. ಈ ಥರ ಎಷ್ಟು ಅಂತ ಹೇಳುವಂತಹ ಅಡ್ವರ್ಬ್ಗಳಿಗೆ ಅಡ್ವರ್ಬ್ಸ್ ಆಫ್ ಡಿಗ್ರಿ ಅಂತೀವಿ. ಮುಂದಿನ ಕ್ಲಾಸ್ನಲ್ಲಿ ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ಮುಂದೆ ಬರೋ ಎಲ್ಲ ಕ್ಲಾಸ್ನ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮಗೆ. ಐ ಗೋ ಟು ದಿ ಜಿಮ್ ರೆಗ್ಯುಲರ್ಲಿ, ಐ ಗೋ ಟು ದಿ ಜಿಮ್ ಎವ್ರಿ ಡೇ, ಸಮ್ಟೈಮ್ಸ್, ಆಲ್ವೇಸ್, ಹಾರ್ಡ್ಲಿ, ಈ ಥರ ಪದಗಳು ಎಷ್ಟು ಸಾರಿಗೊಮ್ಮೆ ಫ್ರೀಕ್ವೆನ್ಸಿನ ಹೇಳ್ತಾ ಇರುತ್ತೆ. ಆ್ಯಕ್ಷನ್ ಯಾವಾಗ ಯಾವಾಗ ನಡೆಯುತ್ತೆ ಅನ್ನೋದನ್ನ ಹೇಳುತ್ತೆ. ಇವುಗಳಿಗೆ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ. ಗ್ರಾಮ್ಯಾಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವಾಗ ನಿಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ಗಳು ನೋಡ್ತಾರೆ, ಡೈಲಿ ಲೈಫ್ನಲ್ಲೂ ಹೇಗೆ ಅವನ್ನೆಲ್ಲ ನಾವು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಸೊ ಅಡ್ವರ್ಬ್ಗಳ ಕೆಲಸ ಏನು? ಒಂದು ಕೆಲಸ ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಎಷ್ಟು ಸಾರಿ ಒಮ್ಮೆ ನಡೆಯುತ್ತೆ ಅಂತ ತಿಳಿಸುತ್ತವೆ. ಅದೇ ಅಡ್ವರ್ಬ್ಗಳ ಕೆಲಸ. ಸೊ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ, ಅಡ್ವರ್ಬ್ಸ್ ಆರ್ ವರ್ಡ್ಸ್ ದಟ್ ಮಾಡಿಫೈ ಆರ್ ಗಿವ್ ಅಡಿಷನಲ್ ಮೀನಿಂಗ್ ಟು ವರ್ಬ್ಸ್. ಮಾಡಿಫೈ ಅಂತ ಯಾಕೆ ಬರದೆ ಅಂದರೆ, ಒಂದು ಕೆಲಸ ನಡೆಯುತ್ತೆ ಬಟ್ ಯಾವ ರೀತಿ ನಡೆಯುತ್ತೆ ಅಂತ ನಾವು ಎಕ್ಸ್ಟ್ರಾ ವರ್ಡ್ಸ್ಗಳಿಂದ ಹೇಳ್ತೀವಲ್ವಾ, ಅದಕ್ಕೆ ನಾನು ಮಾಡಿಫೈ ಅಂತ. ಆರ್ ನೀವು ಡಿಸ್ಕ್ರೈಬ್ ಅಂತನಾದರೂ ಹಾಕಿ ಅಲ್ಲಿ. ವರ್ಡ್ಸ್ ದಟ್ ಡಿಸ್ಕ್ರೈಬ್ ವರ್ಬ್ಸ್ ಆರ್ ಎಡ್ಜೆಕ್ಟಿವ್ಸ್, ಕ್ಲಾಸಸ್ ಆರ್ ಸೆಂಟೆನ್ಸಸ್. ಇಲ್ಲಿ ನೋಡಿ, ಅಡ್ವರ್ಬ್ಗಳು ಬರೀ ವರ್ಬ್ನ ಮಾತ್ರ ಡಿಸ್ಕ್ರೈಬ್ ಮಾಡಲ್ಲ, ಅಡ್ಜೆಕ್ಟಿವ್ಗಳನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಅದು ಹೇಗೆ? ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ಬರೋ ಎಲ್ಲ ಕ್ಲಾಸ್ಗಳನ್ನ ನೋಡ್ತಾ ಇರಿ. ಬಟ್ ನಾಟ್ ನೌನ್ಸ್. ಅಡ್ವರ್ಬ್ಗಳು ನೌನ್ನ ಡಿಸ್ಕ್ರೈಬ್ ಮಾಡಲ್ಲ, ಅಡ್ಜೆಕ್ಟಿವ್ಸ್ ಮಾತ್ರ ನೌನ್ನ ಡಿಸ್ಕ್ರೈಬ್ ಮಾಡೋ ಪದಗಳು. ಗೊತ್ತಾಯ್ತಲ್ಲ, ಇದು ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ, ನಿಮಗೆ ಒಂದು ಬೇಸಿಕ್ ಐಡಿಯಾ ಬರೋದಕ್ಕೆ ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ, ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಆ್ಯಂಡ್ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಡ್ವರ್ಬ್ಸ್ ಯಾವಾಗಲೂ ಎಂಡ್ನಲ್ಲೇ ಬರುತ್ತೆ. ಈ ಪಾಯಿಂಟ್ ಯಾವಾಗಲೂ ತಲೆ ಒಳಗಿಟ್ಟುಕೊಳ್ಳಿ. ರೈಟ್, ಥ್ಯಾಂಕ್ ಯು.